ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪುನೀತ ಪರ್ವ 5 ಎಕರೆ ಪ್ರದೇಶ 30,000ಕ್ಕೂ ಹೆಚ್ಚು ಆಸನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ 50,000ಕ್ಕೂ ಹೆಚ್ಚು ಜನ ಭಾಗಿಯಾಗ್ತಾರೆ. ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅಪ್ಪು ಫೋಟೋ ಹಿಡಿದು ಈಗ ಅರಮನೆ ಮೈದಾನದತ್ತ ಫ್ಯಾನ್ಸ್ ಎಲ್ಲ ಬಂದು ನಿಂತ್ಕೊಂಡಿದ್ದಾರೆ. ಒಂದ್ ಕಡೆಗೆ ವೇದಿಕೆ ಮೇಲೆ ಏನೆಲ್ಲ ಡಾನ್ಸ್ಗಳನ್ನು ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಗಳು ನಡೀತಾ ಇದೆ. ಮಗದೊಂದು ಕಡೆಗೆ ಫ್ಯಾನ್ಸ್ ಎಲ್ಲ ಹೊರಗಡೆ ಕಾಯ್ತಾ ಇದ್ದಾರೆ, ಒಳಗಡೆ ಯಾವಾಗ ಬಿಡ್ತಾರೋ ಅಂತ ಹೇಳಿ ಈಗ ಬಿಟ್ಟಿದ್ದಾರೆ. ಒಬ್ಬೊಬ್ಬರು ಒಂದೊಂದಿಷ್ಟು ಬಂದು ಒಳಗಡೆ ಸೇರಿಕೊಳ್ಳುತ್ತಾ ಇದ್ದಾರೆ. ನನ್ನ ಇಬ್ಬರು ಸಹೋದ್ಯೋಗಿಗಳ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಒಂದ್ ಕಡೆಗೆ ಸುಖೇಶ್, ಇನ್ನೊಂದ್ ಕಡೆಗೆ ಪ್ರಕಾಶ್. ಇಬ್ಬರಿಗೂ ಕೂಡ ವೆಲ್ಕಮ್. ಮೊದಲನೇದಾಗಿ ಸುಖೇಶಿಗ, ಯಾವ ಭಾಗದಲ್ಲಿದ್ದೀರಾ ಅಲ್ಲಿ ವೇದಿಕೆಯ ಬಳಿ? ಹೇಗಿದೆ ಕ್ರೌಡ್, ಬರ್ತಾ ಇರುವಂತ ಫ್ಯಾನ್ಸ್ ಗಳ ಸಂಖ್ಯೆ ಹೇಗಿದೆ ಸುಖೇಶ್? ಅರುಣ್, ನನಗ ಪುನೀತ್ ಪರ್ವದಲ್ಲಿ ಪ್ಯಾಲೇಸ್ ಗ್ರೌಂಡ್ ನ ಸ್ಟೇಜ್ ನ ಪಕ್ಕದಲ್ಲಿದ್ದೀನಿ. ಒಂದು ಚಿಕ್ಕ ಝಲಕನ್ನ ನೀವು ನೋಡಬಹುದು. ಈಗ ಕೆಲವು ಅಭಿಮಾನಿಗಳಿಗೆ ಒಳಗೆ ಬರ್ಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಯಾವ ರೀತಿ ಅವರು ನುಗ್ಗಿ ಬರ್ತಾ ಇದ್ದಾರೆ ಎನ್ನುವಂಥದ್ದು ಅಂದ್ರೆ 5:30 ನಂತರ ಅವಕಾಶವನ್ನ ಮಾಡಿಕೊಡ್ತೀವಿ ಎನ್ನುವಂತ ಸೂಚನೆಯನ್ನು ಕೊಡಲಾಗಿತ್ತು. ಹಾಗಾಗಿ 5:30 ನಂತರವೇ ಬಿಡಲಾಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾಯ್ತಾ ಇದ್ರು. ಆದ್ರೆ ಈಗ 10 ನಿಮಿಷ ಮುಂಚಿತವಾಗಿ ಅವ್ರನ್ನ ಒಳಗೆ ಬಿಡ್ಲಿಕ್ಕೆ ಅವಕಾಶ ಕೊಟ್ಟರೆ ಯಾವ ರೀತಿ ನುಗ್ಗಿ ಓಡ್ ಬರ್ತಾ ಇರುವಂತ ದೃಶ್ಯಗಳು ಕಾಣಿಸ್ತಾ ಇದೆ ನಮ್ಗೆ. ಅಂದ್ರೆ ಚೇರ್ ಅನ್ನ ಹಿಡಿಲಿಕ್ಕೆ ಮತ್ತು ಅಲ್ಲಿ ಕೂತ್ಕೊಳ್ಳಿಕ್ಕೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಸಾಗರೋಪಾದಿಯಲ್ಲಿ ಬರ್ತಾ ಇರುವಂತ ದೃಶ್ಯ ನಮಗೆ ಕಾಣಿಸ್ತಾ ಇದೆ. 5:30 ಸರಿಯಾಗಿ ಬಿಡ್ತೀವಿ ಅಂತ ಹೇಳಿದ್ರು ಕೂಡ ಜನ ಕ್ರೌಡ್ ನೂಕು ನುಗ್ಲು ಆಗ್ಬಾರ್ದು ಅನ್ನೋ ಕಾರಣಕ್ಕೆ 10 ನಿಮಿಷ ಮುಂಚಿತವಾಗಿ ಬಿಟ್ಟಿದ್ದಾರೆ. ಮತ್ತು 6:30 ಸರಿಯಾಗಿ ಕಾರ್ಯಕ್ರಮ ಅಧಿಕೃತವಾಗಿ ಆರಂಭವಾಗುತ್ತೆ ಕೂಡ. ಹಾಗಾಗಿ ಆ ನಂತರದಲ್ಲಿ ಯಾವುದೇ ನುಕ್ಕು ನುಗ್ಲು ಆಗ್ಬಾರ್ದು ಅನ್ನುವಂತ ಕಾರಣಕ್ಕಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಳಾಗಿರುವಂಥದ್ದು ನಮಗೆ ಕಂಡು ಬರ್ತದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನುಗ್ಗಿ ಬರ್ತಾ ಇರುವಂತ ಜನ ನಮಗೆ ಕಾಣಿಸ್ತಾ ಇದ್ರು. ಸ್ಟೇಜ್ ನ ಪಕ್ಕದಲ್ಲಿ ಇರುವಂತಹ ಬ್ಯಾರಿಕೇಡ್ ವರೆಗೂ ಕೂಡ ಜನರಿಗೆ ಏನು ಅವಕಾಶ ಇದೆ ಆ ಒಂದು ಸ್ಥಳದಲ್ಲಿ ನಾನು ನಿಂತೀಗ ತೋರಿಸ್ತಾ ಇರುವಂತಹ ದೃಶ್ಯಾವಳಿಗಳಿವು. ಹಾಗಾಗಿ ಈಗ ಅಭಿಮಾನಿಗಳಿಗೆ ಒಳಗೆ ಬರಲಿಕ್ಕೆ ಅವಕಾಶ ಮಾಡೋದ್ರಿಂದ ಆ ಒಂದು ಜೋಶ್ನಲ್ಲಿ ಖುಷಿಯಲ್ಲಿ ಬರ್ತಾ ಇರುವಂತಹ ದೃಶ್ಯ, ಸಾಲು ಸಾಲಾಗಿ ಬರ್ತಾ ಇರುವಂತಹ ದೃಶ್ಯ ನಮಗೆ ಈಗ ಕಾಣಿಸ್ತಾ ಇರುವಂತದ್ದು. ಅದೇ ರೀತಿಯಲ್ಲಿ ಸ್ಟೇಜ್ ನ ಸ್ವಲ್ಪ ಸಮೀಪದವರೆಗೆ ಕೂಡ ಈ ಅಭಿಮಾನಿಗಳು ಎಲ್ಲರಿಗೂ ಕೂಡ ಬಂದು ಕೂರ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಅಲ್ಲಿವರೆಗೂ ಕೂಡ ಅಭಿಮಾನಿಗಳು ಬಂದು ತಮ್ಮ ಆಸನವನ್ನ ಅಂದ್ರೆ ಅವರು ಕೂರ್ತಾ ಇರುವಂತಹ ದೃಶ್ಯ ಕೂಡ ನಮಗೆ ಕಂಡು ಬರ್ತಾ ಇದೆ. ಇದು ಈಗ ಆರಂಭವಾಗಿದೆ ಅಂದ್ರೆ ಮೊದಲಿಂದಲೂ ಕೂಡ ಕೆಲವು ಕಡೆಗಳಿಂದ ಬೇರೆ ಬೇರೆ ಕಡೆಗಳಿಂದ ಬಂದಂತ ದೃಶ್ಯ ಕೂಡ ಕಾಣಿಸ್ತಾ ಇತ್ತು. ಆದ್ರೆ ಅಧಿಕೃತವಾಗಿ ಅಭಿಮಾನಿಗಳನ್ನ 5:30 ನಂತರ ಬಿಡ್ತೀವಿ ಅಂತ ಹೇಳಿದ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾಯ್ತಾ ಇದ್ದಂತ ದೃಶ್ಯ ಕೂಡ ಕಂಡು ಬಂದಿತ್ತು. ಈಗ ಅವರೆಲ್ಲರೂ ಕೂಡ ಒಳಗೆ ಬಂದು ಕೂರ್ತಾ ಇರುವಂತದ್ದು ಮತ್ತೆ ಸ್ಟೇಜ್ಗೆ ಸ್ವಲ್ಪ ಸಮೀಪದವರೆಗೂ ಕೂಡ ಅವರಿಗೆ ಎಂಟ್ರಿ ಕೂಡ ಮಾಡಿಕೊಡಲಾಗಿದೆ. ಅರುಣ್, ಸುಖೇಶ್, ತುಂಬಾ ಬರ್ತಾ ಇರುವಂತವರು ಒಂದು ಟೀ ಶರ್ಟ್ ಅನ್ನ ಹಾಕೊಂಡಿದ್ದಾರೆ. ಅದು ಅಪ್ಪು ಫೋಟೋ ಇರುವಂತ ಟೀ ಶರ್ಟ್ ರೀತಿಯಲ್ಲೇ ಕಾಣಿಸ್ಕೊಳ್ತಾ ಇದೆ ಸುಖೇಶ್. ಜಸ್ಟ್ ಒಂದ್ಸಲ ನೋಡಿ ಹೇಗಿದೆ ಆ ಟೀ ಶರ್ಟ್, ಏನು ಎಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡು ಅಂತ ತಗೊಂಡಿರೋದಾ ಅಥವಾ ಹೊರಗಡೆಗೆ ಹಂಗೆ ಸಿಗ್ತಾ ಇದೆಯಾ ಏನು ಅಂತ ಸುಖೇಶ್? ಅರುಣ್, ಅದರಲ್ಲಿ ಕೆಲವೊಂದು ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದ ಜನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಗಂಧದ ಗುಡಿಯ ಟೀಸರ್ ನ ಲಾಂಚ್ ಮಾಡಿದಂತ ಟೀ ಶರ್ಟ್ ಏನಿತ್ತು ಅದನ್ನ ಒಂದಷ್ಟು ಸಂಖ್ಯೆಯಲ್ಲಿ ಹಾಕೊಂಡು ಬಂದಂತದ್ದು ಕಾಣಿಸ್ತದೆ. ಅಂದ್ರೆ ವೈಟ್ ಅಂಡ್ ವೈಟ್ ಡ್ರೆಸ್ ಅಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ಆದ್ರೆ ಟೀ ಶರ್ಟ್ ಅನ್ನ ಧರಿಸಿದಂತವರು ಕೆಲವೊಂದಷ್ಟು ಸಂಖ್ಯೆಯಲ್ಲಿ ಇದ್ರು. ಅವರು ಕೂಡ ಅಲ್ಲಿ ಬಂದು ಕುಳಿತಿರುವಂತದ್ದು ಅಂದ್ರೆ ಗಂಧದ ಗುಡಿಯ ಒಂದು ಏನು ಪುನೀತ್ ರಾಜ್ಕುಮಾರ್ ಅವರ ಒಂದು ದೊಡ್ಡ ಕನಸನ್ನು ಇಟ್ಕೊಂಡಂತದ್ದು ಏನಿತ್ತು ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಟೀಸರ್ ಅನ್ನು ರಿಲೀಸ್ ಆಗೋದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹಾಕೊಂಡು ಬಂದಿರುವಂತಹ ಟೀ ಶರ್ಟ್ಗಳು ಅದು ಒಂದಷ್ಟು ಸಂಖ್ಯೆಯಲ್ಲಿ ಅವರು ಕೂಡ ಹಾಕೊಂಡ್ಬಂದಂತವ್ರು ನಮಗೆ ಕಾಣಿಸ್ತಾ ಇದ್ದಾರೆ. ಮತ್ತು ವೈಟ್ ಅಂಡ್ ವೈಟ್ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂಥದ್ದು ಮತ್ತು ಅಭಿಮಾನಕ್ಕೆ ಬೇರೆ ಅಪ್ಪು ಅನ್ನುವಂಥ ಹೆಸರನ್ನು ಹಾಕಿಕೊಂಡು ಟೀ ಶರ್ಟ್ ಅನ್ನು ಹಾಕೊಂಡು ಬಂದಿರುವಂಥವ್ರು ಹೀಗೆ ಬೇರೆ ಬೇರೆ ತಮ್ಮದೇ ಆದಂಥ ರೀತಿಯಲ್ಲಿ ಅಭಿಮಾನವನ್ನು ವ್ಯಕ್ತಪಡಿಸುವ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಬರ್ತಾ ಇರುವಂತ ದೃಶ್ಯ ಕಾಣಿಸ್ತಾ ಇದೆ. ಅಂದ್ರೆ ಒಂದೇ ರೀತಿಯ ಯೂನಿಫಾರ್ಮಿಟಿ ಅನ್ನೋದಲ್ಲ, ಅವರು ತಮ್ಮ ತಮ್ಮ ಒಂದು ಅಭಿಮಾನವನ್ನು ಹೇಗೆ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವೋ ಆ ಎಲ್ಲಾ ರೀತಿಯ ದೃಶ್ಯಗಳು ಕೂಡ ನಮ್ಗೆ ಇಲ್ಲಿ ಕಂಡು ಬರ್ತಾ ಇದೆ. ಅರುಣ್, ಓಕೆ, ಜಸ್ಟ್ ಹಾಗೆ ಇರಿ ನನ್ನ ಜೊತೆಗೆ, ನಾನು ವಾಪಸ್ ಬರ್ತೇನೆ ನಿಮ್ಮ ಹತ್ರ. ಇನ್ನೊಂದು ಸಲ ಒಂದು 5 ನಿಮಿಷ ಬಿಟ್ಟರೆ ಸಾಕು, ಅಲ್ಲಿ ಕ್ರೌಡ್ ಹೆಚ್ಚಾಗೋಗುತ್ತೆ. ಎಸ್ ಪ್ರಕಾಶ್, ತಾವು VIP ಗೇಟ್ ಬಳಿ ಇದ್ದೀರಾ ಅನ್ನುವಂಥದ್ದನ್ನ ಅನಿಸ್ತುತ್ತೆ. ಅಲ್ಲಿ ಹೇಗಿದೆ ಈಗ, ಯಾರಾದರೂ VIPಗಳು ಬರ್ತಾ ಇದ್ದಾರಾ ಅಥವಾ ಎಷ್ಟು ಗಂಟೆಗೆ ಎಂಟ್ರಿ ಕೊಡ್ತಾರೆ VIPಗಳು? ಅರುಣ್, ಇನ್ನೂ ಒಂದು 30-40 ನಿಮಿಷ ಒಳಗಾಗಿ VIPಗಳು ಕೂಡ ಹಂತ ಹಂತವಾಗಿ ಎಂಟ್ರಿ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸದ್ಯ ಇದು ಜಯಮಾಲ್ ರಸ್ತೆಯ ಗೇಟ್ ನಂಬರ್ B ಏನಿದೆ, ಇದು ಕೇವಲ ಪುನೀತ್ ಆಪ್ತರಿಗೆ, ಅವರ ಕುಟುಂಬಸ್ಥರಿಗೆ, ಜೊತೆಗೆ VVIPಗಳಿಗೆ ಮಾತ್ರ ಈ ಒಂದು ಗೇಟ್ನ ಮೂಲಕವಾಗಿ ಬರೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಉಳಿದಂತೆ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಗೇಟ್ಗಳಲ್ಲಿ ಆ ಒಂದು ವೆಹಿಕಲ್ಸ್ಗಳು ಮೂವ್ಮೆಂಟ್ ಆಗೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ.
ಸೊ ಇನ್ನಿತರ ಪಬ್ಲಿಕ್ಸ್ ಆಗಲಿ ಅಥವಾ ಬೇರೆದವರು ಬೇರೆದೇ ಪಾಸ್ ಹೊಂದಿದಂತವರು ಈ ಭಾಗಕ್ಕೆ ಬಂದ್ರೆ ಅವರಿಗೆ ಬೇರೆದೇ ಗೇಟ್ ನ ಮೂಲಕವಾಗಿ ಕಳಿಸುವಂತ ಒಂದು ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಟ್ರಾಫಿಕ್ ಆಗದಂತೆ ಬೇರೆ ಬೇರೆ ಗೇಟ್ ಗಳಿಗೆ ಡೈವರ್ಷನ್ ಅನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ ಅದರ ಜೊತೆಗೆ ಎಲ್ಲಿಯೂ ಕೂಡ ಅಂದ್ರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಏನು ಅಪ್ಪು ಅಭಿಮಾನಿಗಳು ಬರ್ತಾ ಇದ್ದಾರೆ ಕೆಲವರು ಬಸ್ ಗಳ ಮೂಲಕವಾಗಿ ಬರ್ತಾ ಇದ್ದಾರೆ ಕೆಲವರು ಕಾರ್ ಗಳ ಮೂಲಕವಾಗಿ ಬರ್ತಾ ಇದ್ದಾರೆ ಸೋ ಅವರ ಬಳಿ ಮೌಂಟೇನ್ ಪಾಸ್ ಇದೆ ರಿವರ್ ಪಾಸ್ ಗಳು ಕೂಡ ಇದ್ದಾವೆ ಸೋ ಯಾವ ಗೇಟ್ ಗೆ ಎಂಟ್ರಿ ಆಗಬೇಕು ಅನ್ನುವಂತ ಒಂದಿಷ್ಟು ಗೊಂದಲಗಳು ಕೂಡ ಆಗ್ತಾ ಇತ್ತು ಸೋ ಅಂತ ಒಂದಿಷ್ಟು ಅಭಿಮಾನಿಗಳಿಗೆ ಪೊಲೀಸರೇ ತಿಳಿ ಹೇಳಿ ಯಾವ ಯಾವ ಗೇಟ್ ಗಳಿಗೆ ಎಲ್ಲೆಲ್ಲಿ ಎಂಟ್ರಿ ಪಾಯಿಂಟ್ ಗಳಿದಾವೆ ಅನ್ನುವಂತದನ್ನ ಕೂಡ ಹೇಳಿ ಕಳಿಸ್ತಾ ಇದ್ದಾರೆ ಸದ್ಯಕ್ಕೆ ಈ ಒಂದು ಗೇಟ್ ಏನಿದೆ ಇಲ್ಲಿ ವಿವಿಐಪಿ ಗಳು ಮಾತ್ರ ಎಂಟ್ರಿ ಆಗುವಂತ ಗೇಟ್ ಈಗ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಕೂಡ ಆರಂಭ ಆಗಲಿಕ್ಕಿದೆ ಸೋ ಈ ಹಿನ್ನೆಲೆಯಲ್ಲಿ ಹಂತ ಹಂತವಾಗಿ ವಿಐಪಿ ಗಳು ಕೂಡ ಬರುವಂತ ಹಿನ್ನೆಲೆಯಲ್ಲಿ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗಿದೆ ಅದರ ಜೊತೆಗೆ ಈ ಒಂದು ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಗಳು ಓಡಾಡ್ತಾ ಇರೋದ್ರಿಂದಾಗಿ ಎಲ್ಲಿಯೂ ಕೂಡ ಟ್ರಾಫಿಕ್ ಆಗದಂತೆ ಒಂದಿಷ್ಟು ಪಾಯಿಂಟ್ ಗಳಂತ ಹೇಳಿ ಟ್ರಾಫಿಕ್ ಪೊಲೀಸರು ಜೊತೆ ಲಾ ಅಂಡ್ ಆರ್ಡರ್ ಪೊಲೀಸರು ಪಾಯಿಂಟ್ ಗಳಂತ ಹೇಳಿ ಮಾಡಿಕೊಂಡು ಒಂದಿಷ್ಟು ಬ್ಯಾರಿಕೇಡ್ ಗಳನ್ನ ಹಾಕೊಂಡು ಎಲ್ಲಿಯೂ ಕೂಡ ಟ್ರಾಫಿಕ್ ಜಾಮ್ ಆಗದೆ ಇರುವಂತಹ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಅರುಣ್ ಎಸ್ ಓಕೆ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸುಕೇಶ್ ನಿಮಗೂ ಕೂಡ ಧನ್ಯವಾದಗಳು ನೇರ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಹೇಗಿದೆ ಉತ್ಸಾಹ ಅಂತೇಳಿ ಒಳಗೆ ಬಿಟ್ರೆ ಸಾಕು ಅನ್ನುವಂತ ಕಾಯ್ತಾ ಕೂತಿದ್ರು ಒಳಗಡೆಗೆ ಬಿಟ್ಟಿದ್ದಾರೆ ಈಗ ಯಾರ್ಯಾರಿಗೆ ಭದ್ರವಾಗಿ ಎಲ್ಲೆಲ್ಲಿ ಚೇರ್ ಸಿಗುತ್ತೋ ಅಲ್ಲೆಲ್ಲ ಅವರವರವ್ರು ಕೂತ್ಕೊಳ್ತಾ ಇದ್ದಾರೆ ಎಷ್ಟು ಸಾಧ್ಯ ಆಗುತ್ತೋ ಅಲ್ಲಿ ಚೆನ್ನಾಗಿ ಕಾಣುವಂತ ಸೀಟ್ಗಳನ್ನು ಸಾಮಾನ್ಯ ಅಲ್ವಾ ಎಲ್ಲಾದರೂ ಒಂದು ಕಡೆ ಹೋಗಬೇಕು ಅಂದರೆ ಫಂಕ್ಷನಿಗೆ ಹೋದಾಗ ಒಂದು ವೇದಿಕೆ ಯಾವ ಕಡೆ ಕರೆಕ್ಟಾಗಿ ಕಾಣಿಸುತ್ತೆ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ ಈಗ ಹಾಗೆ ಮಾಡಿದ್ದಾರೆ ಆಮೇಲೆ ಅಲ್ಲಿ ಕ್ಯಾಟಗರಿಗಳನ್ನೇನು ಮಾಡಿಲ್ಲ ಎ ಬಿ ಈ ಥರ ಅಲ್ಲಿ ಕೂತ್ಕೊಳ್ಬೇಕು ಇಲ್ಲಿ ಕೂತ್ಕೊಳ್ಬೇಕು ಅಂತೇಳಿ ಎಲ್ಲರಿಗೂ ಕೂಡ ನಾರ್ಮಲ್ ಆಗಿ ಒಂದೇ ಥರ ನೋಡ್ಕೊಂಡಿದ್ದಾರೆ ಬಟ್ ವಿ ಐ ಪಿ ಅವ್ರಿಗೆ ಮಾತ್ರ ಸಪ್ರೇಟ್ ಇಟ್ಟಿದ್ದಾರೆ